during the rainy season, we wear waterproof clothes which are made up of synthetic fiber. This do not absorb water and prevent us from getting wet. Synthetic fiber ಇರುವಂತಹ ಈ ರೀತಿ ಕ್ಲಾತ್ಸ್ ಅನ್ನು ರೈನಿ ಸೀಸನ್ ಅಲ್ಲಿ ನಾವು ಹಾಕೊಂಡಾಗ ಸೊ ದೀಸ್ ಡು ನಾಟ್ ಅಬ್ಸರ್ವ್ ವಾಟರ್ ವಾಟರ್ ಅನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಹೀರ್ಕೊಳ್ಳಲ್ಲ ಆ್ಯಂಡ್ ಪ್ರಿವೆಂಟ್ ಹಸ್ ಫ್ರಮ್ ಗೆಟಿಂಗ್ ವೆಟ್ ನಾವು ಒದ್ದೆ ಆಗೋದನ್ನು ಇದು ತಪ್ಪಿಸುತ್ತೆ ಸೊ ರೈನ್ ಕೋಟ್ ಗಮ್ ಬೂಟ್ಸ್ ಆ್ಯಂಡ್ ಅಂಬ್ರೆಲಾಸ್ ಹೆಲ್ಪ್ ಟು ಕೀಪ್ ಹಸ್ ಡ್ರೈ ವೆನ್ ವಿ ಆರ್ ಔಟ್ ಇನ್ ದ ರೈನ್ ಕ್ಲಾತ್ಸ್ ಆ್ಯಂಡ್ ವರ್ಕ್ ಬಟ್ಟೆಗಳು ಮತ್ತು ನಮ್ಮ ಬಟ್ಟೆಗಳು ಮತ್ತು ನಮ್ಮ ಕೆಲಸಗಳು ಕ್ಲಾತ್ಸ್ ಆ್ಯಂಡ್ ವರ್ಕ್ ಪೀಪಲ್ ಇನ್ ಡಿಫ್ರೆಂಟ್ ಪ್ರೊಫೆಷನ್ಸ್ ವೇರ್ ಸ್ಪೆಷಲ್ ಕ್ಲಾತ್ಸ್ ವಿಚ್ ಆರ್ ಸೂಟಬಲ್ ಫಾರ್ ಕೈಂಡ್ ಆಫ್ ಜಾಬ್ ದೆನ್ ಡು ನಾಟ್ ಪೀಪಲ್ ಇನ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಪೀಪಲ್ ಆರ್ ಇನ್ ಡಿಫ್ರೆಂಟ್ ಪ್ರೊಫೆಷನ್ ವೇರ್ ಸ್ಪೆಷಲ್ ಕ್ಲಾತ್ಸ್ ಇನ್ ವಿಚ್ ಆರ್ ಸೂಟಬಲ್ ಫಾರ್ ದ ಕೈಂಡ್ ಆಫ್ ಜಾಬ್ ದೇ ಡೂ ಸೊ ಜನರು ಬೇರೆ ಬೇರೆ ಪ್ರೊಫೆಷನ್ಸಲ್ಲಿ ಕೆಲಸ ಮಾಡ್ತಾರೆ ಆ ಪ್ರೊಫೆಷನ್ಗೆ ಯಾವ ರೀತಿಯಾದಂತಹ ಕ್ಲಾತ್ ಸೂಟ್ ಆಗುತ್ತೋ ಆ ಕ್ಲಾತನ್ನು ಯೂಸ್ ಮಾಡ್ತಾರೆ ಸೊ ಸೋಲ್ಜರ್ಸ್ ಆ್ಯಂಡ್ ಪೊಲೀಸ್ ಮೆನ್ ವರ್ ಯೂನಿಫಾರ್ಮ್ ಮೇಡ್ ಆಫ್ ಟಫ್ ಮೆಟೀರಿಯಲ್ಸ್ ಸೊ ಸೋಲ್ಜರ್ ಆಗಿರ್ಬೋದು ಸೈನಿಕರಾಗಿರ್ಬೋದು ಅಥವಾ ಪೊಲೀಸ್ ಮೆನ್ಗಳಾಗಿರ್ಬೋದು ಅವರು ಅವರ ಯೂನಿಫಾರ್ಮನ್ನು ಹಾಕ್ಕೊಳ್ತಾರೆ ಮೇಡ್ ಆಫ್ ಟಫ್ ಮೆಟೀರಿಯಲ್ಸ್ ಟಫ್ ಮೆಟೀರಿಯಲ್ಸ್ ಅಂತಂದರೆ ತುಂಬ ಗಟ್ಟಿ ಕ್ಲಾತ್ಸ್ ಆಗಿರುವಂತಹ ಮೆಟೀರಿಯಲ್ಸಿಂದ ಮಾಡಿರ್ತಾರೆ ಡಾಕ್ಟರ್ ವೇರ್ ಎ ವೈಟ್ ಕೋಟ್ ವೈಲ್ ನರ್ಸಸ್ ವೇರ್ ವೈಟ್ ಯೂನಿಫಾರ್ಮ್ಸ್ ದಿಸ್ ಅಲೋಸ್ ಡರ್ಟ್ ಟು ಬಿ ವಿಸಿಬಲ್ಸ್ ಸೊ ಇಲ್ಲಿ ನಾವು ಡಾಕ್ಟರ್ ಆಗಿರ್ಬೋದು ಅಥವಾ ಹಾಗೆಯೇ ನರ್ಸ್ಗಳಾಗಿರ್ಬೋದು ವೈಟ್ ಕೋಟನ್ನು ವೈಟ್ ಯೂನಿಫಾರ್ಮನ್ನು ವೇರ್ ಮಾಡ್ಕೊಳ್ತಾರೆ ದಿಸ್ ಅಲೋ ಡರ್ಟ್ ಟು ಬಿ ವಿಸಿಬಲ್ಸ್ ಯಾಕಂದರೆ ಅವ್ರ ಕೊಳೆ ಆಗಿತ್ತು ಅಂತಂದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಡಸ್ಟ್ ಆಗಿರೋದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕಾಗಿ ಅವ್ರಿಗೆ ಉಪಯೋಗ ಆಗೋ ರೀತಿ ಆ ಕ್ಲಾತ್ಸನ್ನು ಹಾಕ್ಕೊಳ್ತಾರೆ ಅಲೋಸ್ ಹಾಗೆಯೇ ಸ್ಕೂಲ್ ಸ್ಟೂಡೆಂಟ್ಸ್ ವೇರ್ ಯೂನಿಫಾರ್ಮ್ಸ್ ವಿಚ್ ಹೆಲ್ಪ್ ಇನ್ ಐಡೆಂಟಿಫೈಯಿಂಗ್ ದ್ಯಾಮ್ ಆ್ಯಸ್ ಎ ಸ್ಟೂಡೆಂಟ್ ಆಫ್ ಎ ಪರ್ಟಿಕ್ಯುಲರ್ ಸ್ಕೂಲ್ ಸೊ ಈ ಸ್ಕೂಲ್ ಯೂನಿಫಾರ್ಮನ್ನು ಯಾಕೆ ಹಾಕ್ಕೊಳ್ತಾರೆ ಅಂತಂತಂದರೆ ಆ ಸ್ಕೂಲ್ ಯೂನಿಫಾರ್ಮ್ಗೆ ಆಯಾ ಸ್ಕೂಲ್ ಸ್ಕೂಲ್ಗಳಿಗೆ ಅದೇ ಅದರದೇ ಆದಂಥ ಯೂನಿಫಾರ್ಮ್ ಆಗಿರುತ್ತೆ ಸೊ ನಿಮ್ಮ ಸ್ಕೂಲ್ ಯೂನಿಫಾರ್ಮನ್ನು ನೀವು ಬೇರೆ ಕಡೆ ಹಾಕೊಂಡು ಹೋದಾಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ಇದೇ ಸ್ಕೂಲ್ ಓ ಇವರು ಶಿವವಿದ್ಯಾಕೇಂದ್ರ ಸ್ಕೂಲ್ ಅವರೇ ಅಂತ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಫೈಂಡ್ ಔಟ್ ಮಾಡ್ತಾರೆ ಸೊ ಸ್ಕೂಲ್ ಸ್ಟೂಡೆಂಟ್ಸ್ ವೇರ್ ಯೂನಿಫಾರ್ಮ್ ವಿಚ್ ಹೆಲ್ಪ್ ಇನ್ ಐಡೆಂಟಿಫೈಯಿಂಗ್ ದೆಮ್ ಆ್ಯಸ್ ಎ ಸ್ಟೂಡೆಂಟ್ ಆಫ್ ಎ ಪರ್ಟಿಕ್ಯುಲರ್ ಸ್ಕೂಲ್ ಒಂದು ಪರ್ಟಿಕ್ಯುಲರ್ ಸ್ಕೂಲ್ ಅಂತ ರೆಕಗ್ನೈಸ್ ಮಾಡಲಿಕ್ಕಾಗಿ ಯೂನಿಫಾರ್ಮನ್ನು ಮಕ್ಕಳು ಸ್ಕೂಲಲ್ಲಿ ವೇರ್ ಮಾಡ್ತಾರೆ ಟೈಪ್ಸ್ ಆಫ್ ಫೈಬರ್ಸ್ ಹಾಗಾದರೆ ಫೈಬರ್ಸ್ನ ವಿಧಗಳು ಯಾವುದ್ಯಾವುದು ನೋಡೋಣ ವಿ ಯೂಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಲಾತ್ಸ್ ಆಲ್ ಟೈಪ್ಸ್ ಆಫ್ ಕ್ಲಾತ್ಸ್ ಡಿಪೆಂಡ್ಸ್ ಆನ್ ವೆದರ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ದ ಪ್ಲೇಸ್ ವೇರ್ ವಿ ಲಿವ್ ಹಾಗೆಯೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಲಾತ್ಸ್ ಇಲ್ಲಿ ಜನರು ಬೇರೆ ಬೇರೆ ರೀತಿಯಾದಂತಹ ಕ್ಲಾತ್ಸನ್ನು ವೇರ್ ಮಾಡ್ತಾರೆ ಆಲ್ ಟೈಪ್ಸ್ ಆಫ್ ಕ್ಲಾತ್ಸ್ ಡಿಪೆಂಡ್ ಆನ್ ವೆದರ್ ಎಲ್ಲ ಕ್ಲಾತ್ಸು ಕೂಡ ಹಾಕೊಳ್ಳುವಂಥ ಎಲ್ಲ ಕ್ಲಾತ್ಸು ವೆದರನ್ನು ಮತ್ತು ಕ್ಲೈಮೆಟಿಕ್ ಕಂಡೀಷನ್ಸನ್ನು ಕ್ಲೈಮೆಟಿಕ್ ಕಂಡೀಷನ್ ಆಫ್ ಪ್ಲೇಸಸ್ಸನ್ನು ವೇರ್ ವಿ ಲಿವ್ ಅವ್ರು ಎಲ್ಲಿ ವಾಸ ಮಾಡ್ತಾರೋ ಅಲ್ಲಿ ಪ್ರದೇಶದಲ್ಲಿ ಯಾವ ರೀತಿ ಕ್ಲೈಮೇಟ್ ಇರುತ್ತೆ ಅಲ್ಲಿ ಯಾವ ರೀತಿಯಾದ ವೆದರ್ ಇರುತ್ತೆ ಅದನ್ನು ಆಧಾರದ ಮೇಲೆ ಅದರ ಡಿಪೆಂಡ್ಸ್ ಮೇಲೆ ಎಲ್ಲ ಜನರು ಬೇರೆ ಬೇರೆ ರೀತಿಯಾದಂತಹ ಕ್ಲಾತ್ಸನ್ನು ವೇರ್ ಮಾಡ್ತಾರೆ ಸೊ ವೇರಿಯಸ್ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್ ಆರ್ ಯೂಸ್ ಟು ಮೇಕ್ ಕ್ಲಾತ್ಸ್ ಹಾಗಾಗಿ ವೇರಿಯಸ್ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್ ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್ ಆರ್ ಯೂಸ್ ಟು ಮೇಕ್ ಕ್ಲಾತ್ಸ್ ಬೇರೆ ಬೇರೆ ರೀತಿಯಾದಂತಹ ಮೆಟೀರಿಯಲ್ಸನ್ನು ಯೂಸ್ ಮಾಡಿಕೊಂಡು ಕ್ಲಾತ್ಸನ್ನು ಪ್ರಿಪೇರ್ ಮಾಡ್ತಾರೆ ಸೊ ದೀಸ್ ಮೆಟೀರಿಯಲ್ಸ್ ಕ್ಯಾನ್ ಬಿ ನ್ಯಾಚುರಲ್ ಆರ್ ಸಿಂಥೆಟಿಕಲ್ ಡೆವಲಪರ್ಡ್ ಇದು ನ್ಯಾಚುರಲಾಗಿ ಸಿಗ್ಬೋದು ಅಥವಾ ಸಿಂಥೆಟಿಕ್ ಆಗಿ ಸಿಗ್ಬೋದು ನ್ಯಾಚುರಲ್ ಫೈಬರ್ಸ್ ಹಾಗಾದರೆ ಸ್ವಾಭಾವಿಕವಾಗಿ ದೊರೆಯುವಂತಹ ನಾರುಗಳು ಯಾವುದ್ಯಾವುದು ಅಂತ ನೋಡೋಣ ದೀಸ್ ಫೈಬರ್ಸ್ ಆರ್ ಒಬ್ಟೈನ್ ಫ್ರಮ್ ಐದರ್ ಪ್ಲಾಂಟ್ಸ್ ಆರ್ ಆನಿಮಲ್ಸ್ ಸೊ ಯಾವುದನ್ನು ನಾವು ಫೈಬರ್ ಅಂತ ಕರಿತೀವಿ ಆ ಫೈಬರ್ಸ್ ಎಲ್ಲ ಮಕ್ಕಳೇ ನಾರು ಅಂತ ಹೇಳ್ತೀವಿ ಸೊ ಇವುಗಳು ನಮಗೆ ಪ್ಲಾಂಟ್ಸಿಂದ ಸಿಗ್ಬೋದು ಒಬ್ಟೈನ್ ಫ್ರಮ್ ಐದರ್ ಪ್ಲಾಂಟ್ಸ್ ಆರ್ ಆನಿಮಲ್ಸ್ ಆನಿಮಲ್ಸ್ ಅಂದರೂ ಕೂಡ ಸಿಗಬಹುದು ಸೊ ಜೂಟ್ ಲೈನಿನ್ ಆ್ಯಂಡ್ ಪ್ಲಾಂಟ್ಸ್ ಫೈಬರ್ ವೈಲ್ ವೂಲ್ ಫರ್ ಆ್ಯಂಡ್ ಸಿಲ್ಕ್ ಆರ್ ಆನಿಮಲ್ಸ್ ಫೈಬರ್ಸ್ ಮೋಸ್ಟ್ ನ್ಯಾಚುರಲ್ ಫೈಬರ್ಸ್ ಅಬ್ಸರ್ವ್ ಸ್ವೆಟ್ ಸೊ ದೀಸ್ ಫೈಬರ್ಸ್ ಒಬ್ಟೈನ್ ಫ್ರಮ್ ಐದರ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಆನಿಮಲ್ಸಿಂದ ಅಥವಾ ಪ್ಲಾಂಟ್ಸಿಂದ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಕಾಟನ್ ಆಗಿರ್ಬೋದು
ಜೂಟ್ ಆಗಿರ್ಬೋದು ಲೈನಿನ್ ಆಗಿರ್ಬೋದು ಪ್ಲಾ ಇವೆಲ್ಲ ಕೂಡ ಕಾಟನ್ ಜೂಟ್ ಈ ರೀತಿ ಕ್ಲಾತ್ಸ್ ಎಲ್ಲ ಕೂಡ ನಮಗೆ ಕ್ಲಾತ್ಸ್ ಅನ್ನು ಮಾಡಲಿಕ್ಕೆ ಪ್ಲಾಂಟ್ಸ್ ಇಂದ ಮತ್ತೆ ಆನಿಮಲ್ಸ್ ಇಂದ ಪ್ಲಾಂಟ್ಸ್ ಇಂದ ತಗೋತಾರೆ ಫೈಬರ್ಸ್ ವೈಲ್ ಊಲ್ ಉಣ್ಣೆ ಬಟ್ಟೆ ಆಗಿರ್ಬೋದು ಅಥವಾ ಫರ್ ತುಪ್ಪಳ ಆಗಿರ್ಬೋದು ಅಂಡ್ ಸಿಲ್ಕ್ ರೇಷ್ಮೆ ಆಗಿರ್ಬೋದು ಇವುಗಳನ್ನೆಲ್ಲ ಕೂಡ ಆನಿಮಲ್ಸ್ ಇಂದನೇ ಆನಿಮಲ್ಸ್ ಫೈಬರ್ ಆನಿಮಲ್ಸ್ ಇಂದ ಬರುವಂತಹ ನಾರು ಪದಾರ್ಥಗಳಿಂದನೇ ನಾವು ಬಟ್ಟೆಯನ್ನು ತಯಾರು ಮಾಡ್ತಾರೆ ಮೋಸ್ಟ್ ನ್ಯಾಚುರಲ್ ಫೈಬರ್ಸ್ ಅಬ್ಸರ್ಬ್ ಸ್ವೆಟ್ ಹಾಗಾಗಿ ಈ ಕಾಟನ್ ಕ್ಲಾತ್ಸ್ ಆಗಿರ್ಬೋದು ಸಿಲ್ಕ್ ಕ್ಲಾತ್ ಆಗಿರ್ಬೋದು ಊಲ್ ಆಗಿರ್ಬೋದು ಇವೆಲ್ಲವೂ ಕೂಡ ಸ್ವೆಟ್ ಅನ್ನು ಅಬ್ಸರ್ಬ್ ಮಾಡುತ್ತೆ ನಮ್ಮ ದೇಹದ ಬೇವರನ್ನು ಅದು ಹೀರ್ಕೊಡುತ್ತೆ ಸೊ ದೀಸ್ ಫೈಬರ್ಸ್ ಆರ್ ಒಬ್ಟೈನ್ ಫ್ರಮ್ ಐದರ್ ಆನಿಮಲ್ಸ್ ಆರ್ ಪ್ಲಾಂಟ್ಸ್ ಕಾಟನ್ ಜೂಟ್ ಆ್ಯಂಡ್ ಲೈನಿನ್ ಆರ್ ಪ್ಲಾಂಟ್ಸ್ ಫೈಬರ್ಸ್ ವೈಲ್ಡ್ ವೂಲ್ ಫರ್ ಆ್ಯಂಡ್ ಸಿಲ್ಕ್ ಆರ್ ಆನಿಮಲ್ ಫೈಬರ್ಸ್ ಮೋಸ್ಟ್ ನ್ಯಾಚುರಲ್ ಫೈಬರ್ಸ್ ಅಬ್ಸರ್ಬ್ ಸ್ವೆಟ್ ಸಿಂಥೆಟಿಕ್ ಫೈಬರ್ ಸಿಂಥೆಟಿಕ್ ಫೈಬರ್ ದೀಸ್ ಫೈಬರ್ಸ್ ಆರ್ ನಾಟ್ ಫೌಂಡ್ ಇನ್ ನೇಚರ್ ಇದು ಸ್ವಾಭಾವಿಕವಾಗಿ ನಮಗೆ ನ್ಯಾಚುರಲ್ ಆಗಿ ಸಿಗೋಲ್ಲ ದೇ ಆರ್ ಮೇಡ್ ಇನ್ ಫ್ಯಾಕ್ಟ್ರೀಸ್ ಯೂಸಿಂಗ್ ಕೆಮಿಕಲ್ಸ್ ಸೊ ಇವೆಲ್ಲವೂ ಕೂಡ ಸಿಂಥೆಟಿಕ್ ಕ್ಲಾತ್ಸ್ ಅಂತ ಯಾವುದನ್ನ ಕರಿತೀವಿ ಅವೆಲ್ಲವೂ ಕೂಡ ಫ್ಯಾಕ್ಟ್ರೀಸಲ್ಲಿ ಅದು ಪ್ರೊಡ್ಯೂಸ್ ಆಗುತ್ತೆ ಪ್ರಾಕ್ಟೀಸಲ್ಲಿ ಅದನ್ನು ತಯಾರಿಸ್ತಾರೆ ಹೆನ್ಸ್ ದೇ ಆರ್ ಆಲ್ಸೋ ನೌನ್ ಹ್ಯಾಸ್ ಮ್ಯಾನ್ ಮೇಡ್ ಫೈಬರ್ಸ್ ಇವೆಲ್ಲವೂ ಕೂಡ ಮನುಷ್ಯ ಮಾಡಿರುವಂತಹ ಅದು ಫೈಬರ್ಸ್ ಆಗಿರುತ್ತೆ ದೇ ಆರ್ ಯೂಶ್ವಲಿ ಸ್ಟ್ರೆಚಡಬಲ್ ವ್ರಿಂಕಲ್ ಫ್ರೀ ಆ್ಯಂಡ್ ಈಸಿ ಟು ಡ್ರೈ ಇದನ್ನು ತೊಳಿಲಿಕ್ಕೆ ಅಥವಾ ವ್ರಿಂಕಲ್ಸ್ ಆಗಿರುತ್ತೆ ಸ್ಟ್ರೆಚಬಲ್ ಆಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಹವೆವರ್ ಮೋಸ್ಟ್ ಸಿಂಥೆಟಿಕ್ ಫೈಬರ್ ಡು ನಾಟ್ ಅಬ್ಸರ್ವ್ ಸ್ವೆಟ್ ಆದರೆ ಈ ಸಿಂಥೆಟಿಕ್ ಫೈಬರ್ಸ್ ಏನು ಮಾಡಲ್ಲ ನಮ್ಮ ಸ್ವೆಟ್ಟನ್ನು ನಮ್ಮ ಬೆವರನ್ನು ಅದು ಹೀರ್ಕೊಳ್ಳಲ್ಲ ಅಬ್ಸರ್ವ್ ಮಾಡಲ್ಲ ಅಂತಹ ಬಟ್ಟೆಗಳು ಪಾಲಿಸ್ಟರ್ ನೈಲಾನ್ ಆ್ಯಂಡ್ ಏರೋಲಿಕ್ ಆರ್ ಸಮ್ ಕಾಮನ್ಲಿ ಯೂಸ್ಡ್ ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಕೇರ್ ಆಫ್ ಕ್ಲಾತ್ಸ್ ಹಾಗಾದರೆ ನಮ್ಮ ಕ್ಲಾತ್ಸನ್ನು ಹೇಗೆ ಕಾಪಾಡ್ಕೊಳ್ಳೋದು ಅಂತ ನೋಡೋದಾದರೆ ಸೊ ವಿ ಶುಡ್ ಟೇಕ್ ಗುಡ್ ಕೇರ್ ಆಫ್ ಅವರ್ ಕ್ಲಾತ್ಸ್ ಟು ಮೇಕ್ ದೆಮ್ ಅಟ್ ಲಾಸ್ಟ್ ಲಾಂಗ್ ಸೊ ದಿನವಿಡೀ ನಾವು ಅದನ್ನು ಕ್ಲಾತ್ಸನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಪದೇ ಪದೇ ಅದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ವೇರ್ ಮಾಡಿ ನೋಡ್ಕೊಳ್ಬೇಕು ಸೊ ಕಾಟನ್ ಕ್ಲಾತ್ ಶುಡ್ ಬಿ ವಾಶ್ಡ್ ವಿತ್ ಡಿಟರ್ಜೆಂಟ್ ಆ್ಯಂಡ್ ರೈನ್ಸ್ಡ್ ಪ್ರಾಪರ್ಲಿ ಬಿಫೋರ್ ಡ್ರೈಯಿಂಗ್ ಕಾಟನ್ ಕ್ಲಾತ್ಸನ್ನು ನಾವು ಡಿಟರ್ಜೆಂಟ್ ಅಂದರೆ ಸೋಪನ್ನ ಯೂಸ್ ಮಾಡಿ ಅದನ್ನು ನಾವು ವಾಶ್ ಮಾಡಬೇಕು ಬಿಫೋರ್ ಡ್ರೈಯಿಂಗ್ ಸಿಲ್ಕ್ ಆ್ಯಂಡ್ ವುಲನ್ ಕ್ಲಾತ್ಸ್ ನೀಡ್ ಟು ಡ್ರೈ ಕ್ಲೀನ್ ಸೊ ಸಿಲ್ಕು ಮತ್ತು ವುಲನ್ ಕ್ಲಾತ್ಸ್ ಇರುತ್ತಲ್ವ ಅದನ್ನು ನಾವು ಡ್ರೈ ಕ್ಲೀನ್ ಮಾಡಿಸ್ಬೇಕು ದ ಪ್ರೋಸೆಸ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಕೆಮಿಕಲ್ಸ್ ಇನ್ಸ್ಟೆಡ್ ಆಫ್ ವಾಟರ್ ಟು ಕ್ಲೀನ್ ದ ಕ್ಲಾತ್ಸ್ ಸೊ ಈ ರೀತಿಯ ಕ್ಲಾತ್ಸನ್ನು ನಾವು ವಾಶ್ ಮಾಡುವಾಗ ಸೊ ನೀರಿಗೆ ಬದಲಾಗಿ ಬೇರೆ ರೀತಿಯಾದಂತಹ ಕೆಮಿಕಲ್ಸನ್ನು ಯೂಸ್ ಮಾಡಿ ಸಿಲ್ಕ್ ಕ್ಲಾತ್ಸನ್ನು ಮತ್ತು ವುಲನ್ ಕ್ಲಾತ್ಸನ್ನು ನಾವು ಕ್ಲೀನ್ ಮಾಡಬೇಕಾಗುತ್ತೆ ಸಿಲ್ಕ್ ಆ್ಯಂಡ್ ವುಲನ್ ಕ್ಲಾತ್ಸ್ ಆರ್ ಈಸಿಲಿ ಅಟ್ಯಾಕ್ಸ್ ಬೈ ಇನ್ಸೆಕ್ಟ್ ಲೈಕ್ ಮೋತ್ಸ್ ಆ್ಯಂಡ್ ಸಿಲ್ವರ್ ಫಿಶ್ ಸೊ ಸಿಲ್ಕ್ ಕ್ಲಾತ್ ಆಗಿರ್ಬೋದು ವುಲ್ಲನ್ ಕ್ಲಾತ್ಸ್ ಆಗಿರ್ಬೋದು ಅವುಗಳನ್ನು ನಾವು ಮನೇಲಿ ಇಟ್ಟಾಗ ಈಸಿಲಿ ಅಟ್ಯಾಕ್ ಬೈ ಇನ್ಸೆಕ್ಟ್ಸ್ ಸೊ ಈಸಿಯಾಗಿ ಮನೇಲಿರುವಂತಹ ತಿಗಣೆ ಆಗಿರ್ಬೋದು ಅಥವಾ ಜಿರಳೆ ಆಗಿರ್ಬೋದು ಅವೆಲ್ಲವೂ ಕೂಡ ಬಟ್ಟೆಗಳನ್ನು ಹಾಳು ಮಾಡ್ತವೆ ಅವು ಕಚ್ಚಿ ಹಾಳು ಮಾಡ್ಬೋದು ಸೊ ಹಾಗಾಗಿ ದೇ ಶುಡ್ ದೇರ್ಫೋರ್ ಬಿ ಸ್ಟೋರ್ಡ್ ಅಲಾಂಗ್ ದ ನೆಫ್ಥಾಲಿನ್ಸ್ ಬಾಲ್ಸ್ ಆ್ಯಂಡ್ ಡ್ರೈಡ್ ದೆಮ್ ಲೀವ್ಸ್ ನೀಮ್ ಲೀವ್ಸ್ ವಿಚ್ ಹೆಲ್ಪ್ಸ್ ಇನ್ ಕೀಪಿಂಗ್ ಅವೇ ಇನ್ಸೆಕ್ಟ್ಸ್ ಹಾಗಾಗಿ ನಾವು ಬಟ್ಟೆಯನ್ನು ಬೀರುವಲ್ಲಿಡುವಾಗ ನೀಮ್ ಲೀವ್ಸ್ ಆಗಿರ್ಬೋದು ಅಂದರೆ ಬೇವಿನ ಎಲೆಗಳನ್ನು ಅದ್ರ ಮೇಲೆ ಬಟ್ಟೆಗಳನ್ನ ಮೇಲೆ ಹಾಕೋದು ಅಥವಾ ಸೈಡ್ಗೆ ಬೇವಿನ ಎಲೆಗಳನ್ನ ಹಾಕೊಳ್ಳೋದಾಗಿರ್ಬೋದು ಅಥವಾ ಜಿರಳೆ ಉಂಡೆಗಳಿರುತ್ತಲ್ವ ಅವುಗಳನ್ನು ಬಟ್ಟೆ ಸೈಡಲ್ಲಿ ಇಟ್ಟು ಅವುಗಳನ್ನು ಬಟ್ಟೆಯನ್ನು ಇಡುವಾಗ ಆ ಇನ್ಸೆಕ್ಟ್ಸಿಂದ ಕೀಟಗಳಿಂದ ನಮ್ಮ ಬಟ್ಟೆಗಳನ್ನು ಸಂರಕ್ಷಣೆ ಮಾಡ್ಬೋದು ಕ್ಲಾತ್ಸ್ ಮಸ್ಟ್ ಬಿ ಐರನ್ ಬಿಫೋರ್ ಯೂಸ್ ಸೊ ನಾವು ಬಟ್ಟೆಯನ್ನು ಹಾಕೊಳ್ಳೋದಕ್ಕಿಂತ ಮುಂಚೆ ಯೂನಿಫಾರ್ಮ್ ಹಾಕೊಳ್ತೀರ ಸೊ ಯೂನಿಫಾರ್ಮನ್ನು ನೀವು ಹಾಕೊಳ್ಳೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಐರನ್ ಮಾಡಬೇಕು ಸೊ ಐರನ್ ಕ್ಲಾತ್ಸ್ ಲುಕ್ ಗುಡ್ ಯಾವಾಗ ನಾವು ಐರನ್ ಮಾಡಿ ಹಾಕೊಳ್ತೀವೋ ಆಗ ಅದು ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ದೇ ಹಾಟ್ ಐರನ್ ಆಲ್ಸೋ ಕಿಲ್ಸ್ ದ ಜೆಮ್ಸ್ ಇಫ್ ಎನಿ ಹಾಗೆಯೇ ಏನಾದರೂ ಕೊಳಕು ಇತ್ತು ಅಂತಂದರೆ ಯಾವಾಗ ನಾವು ಬಿಸಿಯನ್ನು ಇಟ್ಟು ಅಂದರೆ ಐರನ್ ಮಾಡ್ತೀವೋ ಆಗ ಆ ಕೊಳಕೆಲ್ಲ ಜೆಮ್ಸ್ ಎಲ್ಲ ಏನಾಗುತ್ತೆ
ಅಲ್ಲೇ ಕೀಟಾಣುಗಳು ಸತ್ತೋಗ್ತವೆ. ಸೊ ದಿಸ್ ಈಸ್ ಅಬೌಟ್ ಕ್ಲಾತಿಂಗ್ ಎ ಬೇಸಿಕ್ ನೀಡ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ ಕ್ಲಾತಿಂಗ್ ಎ ಬೇಸಿಕ್ ನೀಡ್. ಸೊ ನೀಡ್ ಫಾರ್ ಕ್ಲಾತ್ಸ್. ವೈ ಡೂ ವಿ ನೀಡ್ ಕ್ಲಾತ್ಸ್? ವೈ ಡೂ ವಿ ವೇರ್ ಡಾರ್ಕ್ ಕ್ಲಾತ್ಸ್, ಕಲರ್ಡ್ ಕ್ಲಾತ್ಸ್ ಮೇಡ್ ಆಫ್ ವೂಲ್ ಇನ್ ವಿಂಟರ್? ಆ್ಯಂಡ್ ವೈ ಆರ್ ಕಾಟನ್ ಕ್ಲಾತ್ಸ್ ಬೆಟರ್ ಇನ್ ಸಮ್ಮರ್? ಹೌ ಆರ್ ನ್ಯಾಚುರಲ್ ಫೈಬರ್ಸ್ ಡಿಫ್ರೆಂಟ್ ಫ್ರಮ್ ಮ್ಯಾನ್ ಮೇಡ್ ಫೈಬರ್ಸ್? ಆ್ಯಂಡ್ ವೈ ಡೂ ಯು ಸಮ್ ಪೀಪಲ್ ವೇರ್ ಸ್ಪೆಷಲ್ ಡ್ರೆಸ್ಸಸ್? ಆ್ಯಂಡ್ ಹೌ ಕ್ಯಾನ್ ಯು ಟೇಕ್ ಕೇರ್ ಆಫ್ ಯುವರ್ ಕ್ಲಾತ್ಸ್? ಇದನ್ನೆಲ್ಲ ನೀವು ಈಗ ತಿಳ್ಕೊಂಡಿದ್ದೀರ ಅಂತ ನಾನು ಅನ್ಕೋತೀನಿ. ಓಕೆ ಚಿಲ್ಡ್ರನ್, ಯು ಆಲ್ಸೋ ರೀಡ್ ಅಟ್ ಯುವರ್ ಹೋಮ್ 2 ಆರ್ 3 ಟೈಮ್ ಆ್ಯಂಡ್ ಥ್ಯಾಂಕ್ ಯು ಚಿಲ್ಡ್ರನ್.